ಮಾಡಬೇಕು. ಆ ನಿಟ್ಟಿನಲ್ಲಿ ಸತತವಾಗಿ ಎರಡು ವರ್ಷ ಈ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ ಮತ್ತು ದೇಶದ ಪರಿಸ್ಥಿತಿ ಆಗ್ತಾ ಇದೆ ಮತ್ತು ಇಡೀ ವಿಶ್ವದಲ್ಲಿ ಈ ಕೋವಿಡ್ದಿಂದ ಎಷ್ಟು ಹಾನಿಯಾಗಿದೆ ಅಂತ ನಾವು ನೀವೆಲ್ಲರೂ ಇವತ್ತು ಮಾಧ್ಯಮದಲ್ಲಿ ಮುಖಾಂತರದಲ್ಲಿ ನೋಡ್ಕೋತೀವಿ ಬಂದಿದ್ವು. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಸತತವಾಗಿ ಫ್ಲಡ್ ಇರಲಿ ಕೋವಿಡ್ ಇರಲಿ ಸಂದರ್ಭದಲ್ಲಿ ಇವತ್ತು ನಾ ಸಂತೋಷ್ ಕಾಂಬೂರಾಗ್ಲಿ ಮತ್ತು ತಹಸೀಲ್ದಾರ್ನ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಯಾವ ಒಂದು ವಿಷಯದಾಗಿ ಈ ಗಡಿ ಭಾಗದಾಗ ಕೋವಿಡ್ ಬರಬೇಕಾದ್ರೆ ಮಹಾರಾಷ್ಟ್ರ ಆಗಲಿ ಅಂದ್ರೆ ಆ ಭಾಗದಿಂದ ಬರುವಾಗ ಫ್ಲಡ್ ಬರುವಾಗ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರು ಕಾಳಜಿಯಿಂದ ಅವರು ಜವಾಬ್ದಾರಿ ಒಂದು ಕೆಲಸವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಈ ಭಾಗದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡಿದೆವು. ಆ ನಿಟ್ಟಿನಲ್ಲಿ ಇವತ್ತು ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಈ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಕೇಂದ್ರೀಯ ವಿದ್ಯಾಲಯವನ್ನು ಸನ್ಮಾನ್ಯ ನಾಯಕರಾದ ಪ್ರಕಾಶ್ ಅಣ್ಣ ಉಕ್ಕೇರಿ ಅವರು ಇಲ್ಲಿ ಒಂದು ಸುಂದರವಾಗಿ ಕಟ್ಟಡವನ್ನು ಪ್ರಾರಂಭ ಮಾಡಿ ಯಾರ ಮೆರಿಟೋರಿಯಸ್ ವಿದ್ಯಾರ್ಥಿಯಾಗಿದ್ದರೂ ಅವರೊಂದು ಕೇಂದ್ರ ವಿದ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಅದರ ಉದ್ಘಾಟನೆಯನ್ನು ನಾವಾಗಲಿ ಲೋಕಸಭಾ ಸದಸ್ಯರಾಗಲಿ ನಮ್ಮ ಎಲ್ಲ ಸದಸ್ಯರು ಕೂಡಿ ಇವತ್ತು ಅದನ್ನ ಪ್ರಾರಂಭ ಮಾಡಿ ಇವತ್ತ ಶಿಫ್ಟಿಂಗ್ ಕೂಡ ಇವತ್ತು ಹೋದವಾರಾಗಿದೆ. ಇವತ್ತು ಅದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇವತ್ತ ರೋಟರಿ ಕ್ಲಬ್ದವರು ವಿಶೇಷವಾಗಿ ಒಂದು 15 ದಿನ ಹಿಂದ್ಗಡೆ ಅವ್ರ ಒಂದು ಸಹಯೋಗದಿಂದ ಮತ್ತು ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇವತ್ತು PUC ವಿದ್ಯಾರ್ಥಿಗೆ ನೇರವಾಗಿ ನಾವು ಲ್ಯಾಪ್ಟಾಪ ಮತ್ತು ಕಂಪ್ಯೂಟರ್ ಕೊಡುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ದೆವು. ಆ ನಿಟ್ಟಿನಲ್ಲಿ ಇವತ್ತು ಸದಲ್ಗ ಕೂಡ ಇವತ್ತು ಬಡೂರು ವಿದ್ಯಾರ್ಥಿಗೆ PU ಕಾಲೇಜ್ ವಿದ್ಯಾರ್ಥಿಗೆ ಇವತ್ತು ಕಂಪ್ಯೂಟರ್ ಕೊಡುವಂತ ಇವತ್ತು ಕಾರ್ಯಕ್ರಮ ಇದು ಸಭೆ ಆದ್ಮೇಲೆ ಅವ್ರು ಕೊಡುವಂತ ಒಂದು ಕಾರ್ಯಕ್ರಮ ನಾವು ತಲುಪಿಸ್ತೀವಿ. ಇವತ್ತು ಚಿಕ್ಕೋಡಿಯಲ್ಲಿ ಶೈಕ್ಷಣಿಕ ಆಗಲಿ ಆರೋಗ್ಯ ಆಗಲಿ ನೀರಾವರಿ ಆಗಲಿ ಪ್ರತಿ ಒಂದು ಮುಂದಿನ ಆಲೋಚನೆ ಮಾಡಿ ಈ ಭಾಗದಾಗ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ, ಮುಂದಿನ ಭವಿಷ್ಯ ಯಾವ ರೀತಿ ಒಂದು ನಿರ್ಮಾಣ ಮಾಡಬೇಕಾಗಿದೆ ಅದು ನಾವು ಜವಾಬ್ದಾರಿಯಿಂದ ನಮ್ಮೆಲ್ಲ ಸದಸ್ಯರು ಕೂಡಿ ಅದೊಂದು ಕಾಳಜಿ ವಹಿಸಿದ್ವು. ಚಿಕ್ಕೋಡಿಗೂ ಕೂಡ ಅಧ್ಯಕ್ಷರಾಗಲಿ ಕಾಮಲಿ ಆಗಲಿ ಮತ್ತು ಸಂಜೀವ್ ಕೌಟಿಗಮಠವರು ಕೂಡ ಇವತ್ತು ವಿಶೇಷವಾಗಿ ಹೆಚ್ಚಿನ ಅನುದಾನ ಕೊಟ್ಟ ಯಾವ ರೀತಿ ಚಿಕ್ಕೋಡಿಯಲ್ಲಿ ಇವತ್ತು ಯುಜಿಡಿ ಸ್ಕೀಮ್ ಆಗಿದೆ ಮತ್ತು ಇನ್ನೇನು ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತಿ ಅದೊಂದು ಜವಾಬ್ದಾರಿಯಿಂದ ಚಿಕ್ಕೋಡಿಗೆ ವಿಶೇಷವಾಗಿ ಹೆಚ್ಚಿನ ಅನುದಾನ ಕೊಡ್ತೀನಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಕೋವಿಡ್ ಇದ್ರೂ ಕೂಡ ಒಂದು ಜವಾಬ್ದಾರಿಯಿಂದ ಮತ್ತು ಅಚ್ಚುಕಟ್ಟುವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಏನು ಯಶಸ್ವಿ ಮಾಡಿದಿರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.